नमस्ते वीक्षकरे वीक्षकरे मत्ते बिसि बिसि चर्चेगे बर्ता इरुवंत विचार चंद्रग्रहण चंद्रग्रहण इवत्तु नीवु नोडिद्रे प्रतियोब्बरु कस्टमर्स सुमार जन करे माड्ता इद्दारे सर चंद्रग्रहणदिंद यारार तोंदरे आगुत्ते एनु माडबेकु एनु परिहार माडबेकु अन्नोदु तुंबा जनर ओंदु प्रश्ने आगोगिदे इवत्तु बेळगेयिंद अदु शुरु आगोगिदे ನನ್ನ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರಮುಖವಾಗಿ ಜನರನ್ನ ಗ್ರಹಣದ ಒಂದು ಭಯದಿಂದ ದೂರ ತರಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ವೀಕ್ಷಕರೇ ದಯವಿಟ್ಟು ಅದರಿಂದ ಅದರ ಬಗ್ಗೆ ಯೋಚನೆ ಮಾಡುವಂತ ಒಂದು ಪ್ರಮೇಯ ಅನ್ನೋದು ನನ್ನ ಪ್ರಕಾರ ಬೇಕಾಗಿಲ್ಲ. ವೀಕ್ಷಕರೇ ನಾನು ಹೇಳುವಾಗೆ ಗ್ರಹಣ ಬಂದು ಸಹಜ ಪ್ರಕ್ರಿಯೆ, ಪ್ರಕೃತಿಯಲ್ಲಿ ನಡೆಯುವಂತ ಒಂದು ಪ್ರಕ್ರಿಯೆ, ಹಗಲು ಮತ್ತು ಬೆಳಕಿನ ಆಟ, ಮತ್ತೆ ಹಗಲು ಮತ್ತೆ ರಾತ್ರಿ ಆಟ ದೈನಂದಿನ ಜೀವನದಲ್ಲಿ. ಅದೇ ರೀತಿ ಸೂರ್ಯ ಮತ್ತು ಚಂದ್ರಗ್ರಹಣದ ಒಂದು ವಿಶಿಷ್ಟವಾದ ಒಂದು ಪ್ರಕ್ರಿಯೆ ಇದು. ಅದರಿಂದ ಜನ ಭಯಭೀತರಾಗುವಂತ ಅವಶ್ಯಕತೆ ಬೇಕಾಗಿಲ್ಲ. ನವೆಂಬರ್ 8ನೇ ತಾರೀಕು 2022 ಮಂಗಳವಾರದ ದಿನ, ಕಾರ್ತಿಕ ಪೌರ್ಣಮಿಯ ದಿನ ಬರ್ತಾ ಇರುವಂತಹ ವಿಶೇಷವಾದ ಒಂದು ಚಂದ್ರಗ್ರಹಣ. ಅದೇ ಕಾರ್ತಿಕ ಮಾಸದಲ್ಲಿ ಬರುವಂತ ಒಂದು ಈ ಒಂದು ಚಂದ್ರಗ್ರಹಣ ಅಭಿಪ್ರಾಯ ಆಗೋಗಿದೆ. ಅದರಿಂದ ನೀವು ಯಾವುದೇ ರೀತಿಯಾದ ಒಂದು ಭಯಭೀತರಾಗುವಂತ ಒಂದು ಅವಶ್ಯಕತೆ ಖಂಡಿತ. ಈ ಒಂದು ಗ್ರಹಣದ ದಿನ ಏನ್ ಮಾಡ್ಬೇಕು, ಯಾವೆಲ್ಲ ಪೂಜೆ ಮಾಡೋದ್ರಿಂದ ಯಾರ್ಯಾರಿಗೆ ಅನುಕೂಲ ಆಗುತ್ತೆ, ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಅನ್ನೋದ್ರೆ ಖಂಡಿತವಾಗಿ ಗ್ರಹಣದಿಂದ ಯಾರಿಗೂ ಅನಾನುಕೂಲ ಖಂಡಿತ ಆಗೋದಿಲ್ಲ. ಇದೇ ಮೇಷ ರಾಶಿಯಲ್ಲಿ ಭರಣಿ ನಕ್ಷತ್ರದಲ್ಲಿ ಬರುವಂತ ಒಂದು ಗ್ರಹಣ. ಅದರವರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವಂತವ್ರು ಮಾತ್ರ ಚಂದ್ರ ಮತ್ತೆ ರಾಹು ಗ್ರಹದ ಒಂದು ಮಂತ್ರವನ್ನ ಪಠನೆ ಮಾಡಿ. ಇವತ್ತು ಗುರುನಾನಕ್ ಜಯಂತಿ ಇದೆ, ಮತ್ತೆ ಹಾಗೆ ಚಂದ್ರ ಜಯಂತಿ ಸಹ ಇವತ್ತೇ ಆಗಿರೋದ್ರಿಂದ ಚಂದ್ರ ಮತ್ತೆ ರಾಹುವಿನ ಮಂತ್ರವನ್ನ ಮಾತ್ರ ಪಠನೆ ಮಾಡಿ. ಅಥವಾ ಚಂದ್ರ ಅಂತ ಹೇಳಿದ್ರೆ ಹೆಣ್ಣು ದೇವರಾಗುತ್ತೆ, ಚಂದ್ರ ಅಂತ ಹೇಳಿದ್ರೆ ತಾಯಿ ಆಗುತ್ತೆ, ತಾಯಿ ಆಶೀರ್ವಾದವನ್ನು ಪಡ್ಕೊಳ್ಳಿ, ಖಂಡಿತ ಏನೇ ದೋಷಗಳಿದ್ರು ಖಂಡಿತ ದೂರ ಆಗುತ್ತೆ. ವೀಕ್ಷಕರೇ ಇನ್ನು ಏನಾದ ಒಂದು ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮೋಕ್ಷಕಾಲ ಗ್ರಹಣಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಮಧ್ಯಾಹ್ನ 2:38 ಗ್ರಹಣದ ಒಂದು ಪ್ರಾರಂಭ ಕಾಲ ಆಗುತ್ತೆ, ಸಂಜೆ 6:19 ಗ್ರಹಣದ ಮೋಕ್ಷಕಾಲ ಆಗುತ್ತೆ. ಇದರಲ್ಲಿ ಪೂರ್ತಿ ಗ್ರಹಣ ಯಾವಾಗ ಹಿಡಿಯುತ್ತೆ ಅಂತ ಹೇಳಿದ್ರೆ ಸಂಜೆ 5:12 ಹಿಡಿಯುತ್ತೆ. ಹಾಗೆ ಸಂಜೆ 6:19 ಈ ಗ್ರಹಣ ಕೊನೆಗೊಳ್ಳುತ್ತೆ. ವೀಕ್ಷಕರೇ ಈ ಗ್ರಹಣ 5:12 ಆಗತ್ತೆ. ಇದು ಕರ್ನಾಟಕದಲ್ಲಿ ಆಗ್ಲಿ ಬೆಂಗಳೂರಲ್ಲಿ ಆಗ್ಲಿ ಈ ಗ್ರಹಣ ನಿಮ್ಗೆ ಕಾಣ ಸಿಗೋದಿಲ್ಲ. ಅದರಿಂದ ಕರ್ನಾಟಕದಲ್ಲಿ ಇರೋರು ಇರ್ಬೋದು, ಬೆಂಗಳೂರಲ್ಲಿ ಇರೋರು ಇರ್ಬೋದು, ಯಾವುದೇ ರೀತಿಯಾದ ಒಂದು ಭಯಭೀತರಾಗುವಂತ ಒಂದು ಅವಶ್ಯಕತೆ ಇರೋದಿಲ್ಲ. ಪ್ರಮುಖವಾಗಿ ಗ್ರಹಣದ ಬಗ್ಗೆ ಯಾರು ಭಯಭೀತರಾಗುವಂತ ಒಂದು ಅವಶ್ಯಕತೆ ಇರೋದಿಲ್ಲ. ವೀಕ್ಷಕರೇ 6:19 ಗ್ರಹಣ ಕಾಲ ಮುಗಿಯುತ್ತೆ. ಹಾಗೆ ಇನ್ನು ವಿಶೇಷವಾಗಿ ಹೇಳೋದಾದ್ರೆ ನೋಡಿ, ದೇವಸ್ಥಾನಗಳು ಗ್ರಹಣದ ಸಮಯದಲ್ಲಿ ಬಾಗಿಲಾಗ್ತವೆ. ಆದ್ರೆ ಬಿಡದಿಯ ಜಡೆನಲ್ಲಿ ಇರುವಂತಹ ಶ್ರೀ ವರದರಾಜೇಶ್ವರ ಸ್ವಾಮಿಯ ದೇವಸ್ಥಾನ ಗ್ರಹಣದ ಒಂದು ಸಮಯದಲ್ಲೂ ತನಗೆ ಪೂಜೆಯನ್ನ ಮಾಡಿಸ್ಕೊಂತ ಇರ್ತಾನೆ. ಈ ಒಂದು ಗ್ರಹಣದ ಸಮಯದಲ್ಲಿ ಅಭಿಷೇಕ ಅಲಂಕಾರಗಳು ಆ ಶಿವನಿಗೆ ನಡೀತಾ ಇರುತ್ತೆ. ಭಕ್ತಾದಿಗಳು ಧೈರ್ಯವಾಗಿ ನೀವು ಈ ಗ್ರಹಣದ ಒಂದು ಸಮಯದಲ್ಲಿ ಈ ಒಂದು ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯಕ್ಕೆ ಬಂದು ಶಿವನ ಒಂದು ಆಶೀರ್ವಾದನ ಪಡ್ಕೊಂಡು ತಮ್ಮಲ್ಲಿರುವಂತಹ ಒಂದು ಕಷ್ಟಗಳನ್ನ ದೂರ ಮಾಡ್ಕೋಬಹುದು. ಮತ್ತೆ ಗ್ರಹಣದ ದೋಷಗಳು ಸಹ ಖಂಡಿತ ಈ ಶಿವನಿಗೆ ಅಭಿಷೇಕ ಮಾಡುವಂತ ಒಂದು ಸಮಯದಲ್ಲಿ ದೂರ ಆಗುತ್ತೆ. ವೀಕ್ಷಕರೇ ಅದರಿಂದ ಇದು ಕಾರ್ತಿಕ ಮಾಸದಲ್ಲಿ ಬರುವಂತ ಒಂದು ವಿಶೇಷ ಗ್ರಹಣ ಆಗಿರೋದ್ರಿಂದ ಕೆಲವರಿಗೆ ಏನೋ ಒಂದು ರೀತಿಯಾದ ಭಯವಾದ ಒಂದು ವಾತಾವರಣ ಆಗಿದೆ. ಖಂಡಿತ ಭಯ ಪಡಬೇಡಿ, ಗ್ರಹಣದ ಒಂದು ಭಯವನ್ನ ದೂರ ಹಾಕಿ ಎಲ್ರಿಗೂ ಹೇಳಿ. ಗ್ರಹಣದಿಂದ ಖಂಡಿತ ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ನಾವು ಏನು ಪಾಪ ಕರ್ಮಗಳನ್ನ ಮಾಡಿರ್ತೇವೆ ಅಥವಾ ನಾವು ಏನು ಬೀಜಗಳನ್ನ ಹಾಕಿರ್ತೇವೆ, ಆ ಬೀಜಗಳ ಸಸಿ ಮಾತ್ರ ಮೊಳಕೆ ಹೊಡೆಯುತ್ತೆ ಹೊರತು ಯಾವುದೋ ರೀತಿಯ ಒಂದು ಭಯ ಪಡಿಸಿ ಮಾಡುವಂಥದ್ದು ಖಂಡಿತ ಇದು ಒಳ್ಳೆ ಪದ್ಧತಿ ಅಲ್ಲ. ವೀಕ್ಷಕ ಅದರಿಂದ ಗ್ರಹಣದಿಂದ ಯಾರಿಗೂ ಕೆಡಕಾಗೋದು ಬೇಡ. ಎಲ್ರಿಗೂ ಶುಭ ಆಗ್ಲಿ ಅಂತ ಬೇಡ್ಕೊಂತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮತ್ತೊಮ್ಮೆ ವಿಶೇಷವಾದ ಒಂದು ಸಂದರ್ಭದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ವರದರಾಜೇಶ್ವರ ಸ್ವಾಮಿಯ ಶಿವಾಲಯಕ್ಕೆ ಬನ್ನಿ, ಗ್ರಹಣದ ಒಂದು ಸಮಯದಲ್ಲೂ ಪೂಜಾ ಕೈಂಕರ್ಯಗಳಲ್ಲಿ ನೀವು ಪಾಲ್ಗೊಳ್ಳಿ, ಖಂಡಿತ ನಿಮ್ಮ ದೋಷ ಬಗೆಹರಿಯುತ್ತೆ. ವೀಕ್ಷಕರೇ ಧನ್ಯವಾದಗಳು.